ಇದರ ಸುವರ್ಣ ಮಿಲನ 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 ಸೆಲೆಕ್ಟ್ ಮಾಡು ಚಿಂತನ ನಾನು ಕೇಳಿದಕ್ಕೆ ನೀವೇನು ಹೇಳಲೇ ಇಲ್ಲ ನಿಜ ಹೇಳಿ ಸೀರೆ ಪ್ರಾರ್ಥನೆ ಆಗ್ತಾನೆ ಇಲ್ಲಮ್ಮ ಮಾವ ನಿನಗೇನು ಹೇಳಲಿಲ್ವಾ ಸದ್ಯದಲ್ಲೇ ನಾನು ಐಶ್ವರ್ಯ ಮದುವೆ ಆಗ್ತಾ ಇದೀನಿ ಐಶ್ವರ್ಯಂಗೆ ಮದುವೆ ಸೀರೆ ಕೊಡಬೇಕಲ್ವಾ ಇದೆಲ್ಲ ಸೆಲೆಕ್ಟ್ ಮಾಡಕ್ಕೆ ನನಗೆ ಗೊತ್ತಾಗಲ್ಲ ಅದಕ್ಕೆ ನಿನ್ನ ಕರೆಸ್ಕೊಂಡಿದ್ದು ಭಾವ ಸುಳ್ಳು ಹೇಳಿದ್ರೆ ನಂಬೋ ತರ ಇರಬೇಕು ಐಶ್ವರ್ಯಂಗೆ ಸೀರೆ ಕೊಡೋದಾದ್ರೆ ಅವಳನೇ ಕರ್ಕೊಂಡು ಬರಬೇಕಿತ್ತು ಎಲ್ಲಾ ಬಿಟ್ ನಾನು ಯಾಕೆ ಯಾಕೆ ನಾನು ಐಶ್ವರ್ಯಂಗೆ ಸರ್ಪ್ರೈಸ್ ಕೊಡಬಾರದ ಅವಳನೇ ಕರ್ಕೊಂಡು ಬಂದು ಸೀರೆ ಕೊಡಿಸದಂತೆ ಆಮೇಲೆ ಅವಳು ಅದನ್ನೇ ಮದುವೆಗೆ ಉಟ್ಕೊಳ್ಳೋದಂತೆ ಇದರಲ್ಲಿ ಏನು ಮಜಾ ಇರುತ್ತೆ ಹೇಳು ಅದೇ ಏನು ಹೇಳಿದೆ ಸರ್ಪ್ರೈಸ್ ಆಗಿ ಮದುವೆ ದಿನ ಒಂದು ಸೀರೆ ಪ್ರೆಸೆಂಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಏನು ಯೋಚನೆ ಮಾಡ್ತಿದ್ಯಾ ಮದುಮಗಳು ಮದುವೆಗೆ ಹಾಕೊಳ್ಳೋ ಅಂತ ಒಂದು ಒಳ್ಳೆ ಸೀರೆ ಸೆಲೆಕ್ಟ್ ಮಾಡು ಪ್ಲೀಸ್ सीरे नोड़ती ऐश्वर्य मरते बिटिदे याक चिंतना ना टेस्ट मार्तिदिया इट्स ओके ननगे अर्थ आगते सरी ನಿನ್ನೊಂದು ಒಳ್ಳೆ ಸೀರೆ ಸೆಲೆಕ್ಟ್ ಮಾಡು ನಾನು ಅಷ್ಟಕ್ಕೆ ಪಂಚಶೈಲೆ ನೋಡ್ಕೊಂಡು ಬಂದ್ಬಿಡ್ತೀನಿ ಸೀರಿಯಸ್ಲಿ ಭಾವ ಐಶ್ವರ್ಯ ಮದುವೆ ಆಗ್ತಿದಾರ ಏನೋಪ್ಪ ವಿಚಿತ್ರ ಅನಿಸ್ತಿದೆ ಚಿಂತನ ಇನ್ನೊಂದು ವಿಷಯ ಹೇಳೋದು ಮರೆತೆ ನಿನಗೆ ಪ್ರಾರ್ಥನೆಗೆ ಅಮ್ಮಂಗೆ ಎಲ್ಲರಿಗೂ ಸೀರೆ ತಗೋ ನನ್ನ ಮದುವೆಗೆ ಎಲ್ಲರೂ ನಾನು ಕೊಡಿಸಿದ ಸೀರೆನೇ ಉಟ್ಕೊಂಡು ಬರಬೇಕು ಸರಿನಾ ಪ್ಲೀಸ್ ಕ್ಯಾರಿ ಆನ್ ಹೌದಾ ಐಶ್ವರ್ಯ ಭಾವ ಮದುವೆ ಆಗೇ ಬಿಡ್ತಾರ ಭಾವ ನನಗಿದೆಲ್ಲ ಹಿಡಿಸ್ತಿಲ್ಲ ಓ ಮತ್ತೆ ಬೇರೆ ಯಾವ ಬ್ರ್ಯಾಂಡ್ ಬೇಕು ಅಂತ ಹೇಳು ನಿನಗೆ ಆಗಲೇ ಹೇಳಿದ್ನಲ್ಲ ನನಗೆ ಇದರ ಬಗ್ಗೆ ಏನು ಗೊತ್ತಾಗಲ್ಲ ನಾನು ಹಾಗಲ್ಲ ಹೇಳಿದ್ದು ನೀವು ಈ ರೀತಿ ನನ್ನ ಕೈಯಲ್ಲಿ ಸೆಲೆಕ್ಟ್ ಮಾಡಿಸ್ತಿರೋದು ಒಂಚೂರು ಚೆನ್ನಾಗಿಲ್ಲ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಮದಿದಲ್ಲಿ ನಾನು ಯಾಕೆ ಯಾಕೆ ಅಂದ್ರೆ ನಂದು ನಿಂದು ಟೇಸ್ಟ್ ಹೆಚ್ಚು ಕಡಿಮೆ ಒಂದೇ ತರ ಇದೆ ಸೋ ನೀನು ಏನು ಸೆಲೆಕ್ಟ್ ಮಾಡಿದ್ರು ನನಗೆ ಅದು ಇಷ್ಟ ಆಗುತ್ತೆ ಹಾಗಿದ್ರೆ ನೀವೇ ಮಾಡಬಹುದಲ್ವಾ ನಾನು ಯಾಕೆ ಓ ನೀವೇನು ಮಾಡ್ತಿದ್ದೀರಾ ಅಂತ ನಮ್ಮೆಲ್ಲರಿಗೂ ಗೊತ್ತಾಗ್ಲಿ ಅಂತನಾ ನನಗೆ ಇದೊಂಚೂರು ಇಷ್ಟ ಆಗ್ತಿಲ್ಲ ನಾನು ಹೊರಡ್ತೀನಿ ನೀವೇನು ಮಾಡ್ತಿರೋ ಮಾಡಿ ಚಿಂತನಾ ಪ್ಲೀಸ್ ನಮ್ಮವರು ಅಂತ ನನಗೆ ಬೇರೆ ಯಾರಿದ್ದಾರೆ ಹೇಳು ಇದಕ್ಕೆಲ್ಲ ಏನು ಪ್ರಾರ್ಥನೆ ಕರೆಯಕಾಗುತ್ತಾ ಹೇಗ್ ಭಾವ ಇಷ್ಟೊಂದು ಬದಲಾದ್ರಿ ಈಗಲೂ ನಿಮ್ಮ ನಿರ್ಧಾರ ಬದಲಾಯಿಸಬಹುದಲ್ವಾ ಇನ್ನು ಒಂದೇ ಒಂದ್ಸಲ ಯೋಚನೆ ಮಾಡಿ ಭಾವ ಯಾರಿಗೋಸ್ಕರ ಚಿಂತನಾ ಯಾರ್ಯಾರಿಗೋಸ್ಕರನೋ ಅಲ್ಲ ಪ್ರಾರ್ಥನೆಗೋಸ್ಕರ ನಿನ್ನೆ ನಿಮ್ಮ ಮದುವೆ ವಿಷಯ ಕೇಳಿದಾಗಿಂದ ತುಂಬಾ ಅಪ್ಸೆಟ್ ಆಗಿದ್ದಾಳೆ ಇದನ್ನೆಲ್ಲ ಬಿಟ್ಟು
ನೀವಿಬ್ರು ಹಾಯಾಗಿರಕ ಆಗಲ್ವಾ? ನಾನು ನಿಮ್ಮ ಅಕ್ಕನ ಜೊತೆ ಇರೋದಕ್ಕೆ ಯಾವತ್ತೂ ತಯಾರಾಗಿದ್ದೆ. ಅವಳೆ ನಾನು ಒಪ್ಪಿಕೊಳ್ಳಲಿಲ್ಲ. ಆದ್ರೆ ಇವಾಗ ತುಂಬಾ ಲೇಟ್ ಆಗಿಬಿಟ್ಟಿದೆ ಚಿಂತನ. ನಾನು ಡಿಸೈಡ್ ಮಾಡಿದ್ದಾಗಿದೆ. ಏನು ಮಾಡೋದು? ನಿಮ್ಮ ಅಕ್ಕ ಯಾವಾಗಲೂ ಹಾಗೆ ಎಲ್ಲ ಮುಗಿದ ಮೇಲೇನೆ ಅವಳಿಗೆ ಜ್ಞಾನೋದಯ ಆಗೋದು. ಅಂತವಳ ಜೊತೆ ಜೀವನ ಇಡೀ ಬದುಕಕ್ಕಾಗತ್ತಾ? ನಿನಗೇನನ್ಸುತ್ತೆ ಚಿಂತನ, ನನ್ನಿಂದ ಪ್ರಾರ್ಥನೆಯನ್ನು ಕನ್ವಿನ್ಸ್ ಮಾಡಕ್ಕೆ ಆಗ್ತಿತ್ತ? ಇನ್ನೂ ಒಂದ್ಸಲ ಟ್ರೈ ಮಾಡ್ಬೋದಲ್ವಾ? ಇಲ್ಲಮ್ಮ, ಸಾಕಾಗೋಗಿದೆ ನನಗೆ. ಇನ್ನವಳನ್ನ ಕನ್ವಿನ್ಸ್ ಮಾಡಿ ಅವಳ ಜೊತೆ ಸಂಸಾರ ಮಾಡೋಷ್ಟೆಲ್ಲ ಪೇಷನ್ಸು ಖಂಡಿತ ಉಳಿದಿಲ್ಲ. ಹಾಗಾದ್ರೆ ಪ್ರಾರ್ಥನೆಯನ್ನು ಬಿಟ್ಟೇ ಬಿಡ್ತೀರಾ? ಬಿಡು ಚಿಂತನ, ಎಷ್ಟೊತ್ತು ಅಂತ ಇದೇ ವಿಷಯ ಮಾತಾಡೋದು? ನೋಡು, ನೀನು ನನ್ನ ಭಾವ ಅನ್ನೋ ವಿಷಯನ ಮರೆತ್ಬಿಡು. ಈಗ ಒಳ್ಳೆ ಫ್ರೆಂಡ್ ತರ ಶಾಪಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡು ಪ್ಲೀಸ್. ನೋಡು ಯಾವ ಡಿಸೈನ್ ಚೆನ್ನಾಗಿದೆ ಅಂತ. ಇದು ಹೇಗಿದೆ? ಹಾ, ಮೊದಲು ಮದುವೆ ಹೆಣ್ಣಿಗೆ, ಆಮೇಲೆ ಮಿಕ್ಕದವ್ರಿಗೆಲ್ರಿಗೂ. ಇದು ನೋಡು ಚೆನ್ನಾಗಿದೆಯಾ? ಹಾಕೊಂಡು ನೋಡು. ಏನಣ್ಣ ಇದು? ಬೆಳಗ್ಗೆನೆ ಹೋದಳು, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ವಲ್ಲ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ತಾಯಿ, ಇಡೀ ದಿನ ಮಾತಾಡೋಂಥದ್ದು ಏನಿರುತ್ತೆ ಅಂತ. ನಾವು ಅವಳ ಜೊತೆಗೆ ಹೊರಟ್ಬಿಡ್ಬೇಕಿತ್ತು. ನೀನು ಒಬ್ಬಳೇ ಬಾ ಅಂತ ಸಮರ್ಥ ಹೇಳಿದ್ಮೇಲೆ ನಾವು ಹೇಗೆ ಹೋಗೋಕ್ಕಾಗುತ್ತೆ ನೋಡೋಣ. ಚಿಂತು ಬಂದ್ಮೇಲೆ ವಿಷಯ ಏನಂತ ಸ್ಪಷ್ಟ ಆಗುತ್ತೆ, ಆಮೇಲೆ ಏನು ಮಾಡೋದಂತ ಯೋಚನೆ ಮಾಡೋಣ. ಏನಮ್ಮ ಇದೆಲ್ಲ? ಸೀರೆ, ಒಡವೆ, ಪಂಚೆ, ಇದೆಲ್ಲ ಭಾವ ಮದ್ವೆಗಪ್ಪ. ಏನೇ ಚಿಂತನ ನೀನು? ನಿಮ್ ಭಾವನ್ ಕರ್ಕೊಂಡ್ ಬರ್ತೀನಿ ಅಂತ ಹೋದಳು, ಅವ್ರ ಮದ್ವೆಗೆ ಜವಳಿ ತಗೊಂಡ್ ಬಂದಿದ್ಯಾ? ನಾನ್ ತಂದಿದ್ದಲ್ಲ ಕಣೆ, ಅವ್ರು ನನ್ನನ್ನು ಕರೆದಿದ್ದೆ ಅವ್ರ ಮದ್ವೆಗೆ ಒಡವೆ ಬಟ್ಟೆ ಸೆಲೆಕ್ಟ್ ಮಾಡಕ್ಕೆ. ನಾನು ಎಷ್ಟು ಬೇಡ ಅಂದ್ರೂ ನನ್ನ ಮಾತು ಕೇಳಲಿಲ್ಲ. ಇದನ್ನೆಲ್ಲ ಕೊಟ್ಟು ಕಳಿಸಿದ್ದು ಅಲ್ಲದೆ ಅವ್ರ ಮದ್ವೆಗೆ ನಾವೆಲ್ಲ ಇದನ್ನೇ ಹಾಕೋಬೇಕು ಅಂತಲೂ ಹೇಳಿ ಕಳಿಸಿದ್ದಾರೆ. ಅವ್ರು ಹೇಳಿದ್ರು ಅಂತ ನೀನ್ ನಾಚಿಕೆ ಬಿಟ್ಟು ತಂದ್ಬಿಟ್ಟಿಯಾ? ಇನ್ನೇನು ಇದನ್ನೆಲ್ಲ ಬಿಸಾಕ್ಬೇಕಿತ್ತ? ನಾನ್ ತಾನೇ ಬೇಡ ಅಂತ ಎಷ್ಟು ಸಲ ಹೇಳಿ? ನಿಲ್ಸಿ ನಿಲ್ಸಿ ನಿಮ್ ಜಗಳನ. ಸಂಜೆ ನಾನು ಅಳಿನ ಹತ್ರ ಹೋಗ್ತಾ ಇದ್ದೇನೆ. ಎಲ್ಲಿದ್ದಾನಮ್ಮ ಅವನು? ಬೇಡಪ್ಪ, ನಾನಿಲ್ಲ. ಅವ್ರಿಗೋಸ್ಕರ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ರೆ ಅವರಲ್ಲಿ ಒಡವೆ ಬಟ್ಟೆ ತಗೊಳೋ ಸಂಭ್ರಮದಲ್ಲಿದ್ದಾರೆ. ಇನ್ನು ನಾನು ಅವ್ರ ಹತ್ರ ಹೋಗ್ಬೇಕೇನಪ್ಪ? ಏನ್ ಪುಟ್ಟಿ ನೀನು, ಒಂದ್ ಕಡೆ ಗಂಡ ಬೇಕು ಅಂತ ಅಳ್ತೀಯ, ಇನ್ನೊಂದ್ ಕಡೆ ಅವನ ಹತ್ರ ಏನ್ ಹೋಗೋದು ಅಂತ ಪ್ರಶ್ನೆ ಮಾಡ್ತೀಯ. ಹೀಗ್ ಮಾಡಿದ್ರೆ ಆಗಲ್ಲಮ್ಮ, ಇನ್ ತಡ ಮಾಡೋದ್ ಬೇಡ. ಅವನ ಹತ್ರ ಹೋಗೋಣ, ಅವನ ಒಪ್ಸೋಣ. ಸಂಜಯ, ಇನ್ನು ಇಲ್ಲೇ ನಿಂತಿದ್ಯಲ್ಲೋ, ನಡಿಯೋ. ಇದೇನು ಮಕ್ಕಳ ಆಟ ಏನು ಅಶ್ವಥ? ಅವನ್ ಬೇರೆ ಮದುವೆ ಮಾಡ್ಕೋತಾನಂತೆ, ನಾ ಹೋಗಿ ತಡಿಯೋದಂತೆ. ಇಷ್ಟು ಚೀಪ್ ಹೇಗಾದ್ನ ನನ್ ಮಗ? ಇಲ್ಲ,
ನನ್ನ ಕೈಲಿ ಸಾಧ್ಯ ಇಲ್ಲ. ಅವನಿಗೆ ಬುದ್ಧಿ ಹೇಳೋದೆಲ್ಲ ಮುಗೀತು, ಇನ್ನೇನಿದ್ರು ಅವನೇ ತಿದ್ದುಕೋಬೇಕು. ಸಂಜಯ್ ಪ್ಲೀಸ್ ಸಂಜಯ್, ಇಂಥ ಟೈಮ್ನಲ್ಲೂ ನಾವು ಸುಮ್ಮನಿದ್ರೆ ತಪ್ಪಾಗುತ್ತೆ, ಬನ್ನಿ ಹೋಗೋಣ. ನೋಡಿ, ಅವನಿಗೆ ಬುದ್ಧಿ ಹೇಳೋದು ಬೇಡ, ಬೈಯೋದು ಬೇಡ. ಅಟ್ಲೀಸ್ಟ್ ಅವನಿಂದ ನಮ್ಮೆಲ್ಲರಿಗೂ ಡಿಸಪಾಯಿಂಟ್ ಆಗಿದೆ ಅಂತನಾದರೂ ಹೇಳ್ಬಿಟ್ಟು ಬರೋಣ. ಯಾರಿಗೆ ಗೊತ್ತು, ನಮ್ಮೆಲ್ಲರನ್ನೂ ಒಟ್ಟಿಗೆ ನೋಡಿದ ಮೇಲೆ ಅವನ ಮನಸ್ಸು ಬದಲಾದರೂ ಆಗ್ಬೋದು, ವಾಪಸ್ಸು ಬರ್ಬೋದು. ಸಂಜಯ್ ನಿಜ ತಾಯಿ, ನೀವು ಹೇಳ್ತಿರೋದು ನಿಜ, ನಡೀರಿ. ಇಲ್ಲ, ನಾನೆಲ್ಲೂ ಬರಲ್ಲ. ಬೇಡಮ್ಮ ಪ್ರಾರ್ಥನಾ, ಹಠ ಮಾಡಬೇಡ ಕಣೆ. ಇಷ್ಟೊತ್ತು ಅವನು ಬರಲಿ ಅಂತ ಆಸೆ ಪಡ್ತಿದ್ದೆ ತಾನೇ, ಈಗೇನಾಯ್ತು ನಿನಗೆ? ನೋಡು, ಹೀಗೆ ನೀನು ಹಠ ಮಾಡ್ತಿದ್ರೆ ಇಬ್ರು ಎರಡು ದಿಕ್ಕಾಗ್ಬಿಡ್ತೀರಾ. ಸುಮ್ಮನೆ ನಡಿ ಹೋಗೋಣ, ಮುಂದೇನಾಗುತ್ತೆ ಅಂತ ಆಮೇಲೆ ನೋಡೋಣ. ಹೋಗಿ ಮಗುನ ಕರ್ಕೊಂಡು ಬಾ. ಹೇಳದ್ನಲ್ಲ, ನಾನು ಎಲ್ಲಿಗೂ ಬರಲ್ಲ. ನನಗೆ ಮತ್ತೆ ಮತ್ತೆ ನಂಬಿಕೆ ದ್ರೋಹ ಆಗ್ತಿದೆ. ಎಷ್ಟು ಸಲ ಅಂತ ನಾನು ಮೋಸ ಹೋಗ್ಲಿ? ಇದನ್ನೆಲ್ಲ ನಾನು ಸುಳ್ಳು ಅನ್ಕೊಂಡಿದ್ದೆ. ನಾನು ಅನ್ಕೊಂಡಿದ್ದೆ ತಪ್ಪಾಯ್ತು, ನಂಗೆ ಮೋಸ ಆಗೋಯ್ತು. ಪ್ರಾರ್ಥನಾಗೆ ಆಮೇಲೆ ಸಮಾಧಾನ ಮಾಡಿದ್ರೆ ಆಯ್ತು. ಈಗ ನಡೀರಿ, ಹಿಂಗೆ ತಡ ಮಾಡೋದು ಬೇಡ. ಇಲ್ದಿದ್ರೆ ಎಲ್ಲ ಮಿತಿ ಮೀರುತ್ತೆ. ಸಮರ್ಥ ಹತ್ರ ಹೋಗೋಣ, ಅವನು ಒಪ್ಸೋಣ. ನಡೀರಿ ಹೋಗೋಣ. ಹಲೋ ಹೇಳ್ರಿ ಚಿಂದನ್ ಅವರೇ, ಎಲ್ಲಿ ತನಕ ಬಂತು ನಿಮ್ ವಿಷಯ? ಮತ್ತೆ ಅಲ್ಲಿಗೆ ಹೋಗ್ಬೇಕು. ಭಾವ ಐಶ್ವರ್ಯ ಇರೋ ಗೆಸ್ಟ್ ಹೌಸ್ಗೆ ನಾವೆಲ್ಲರೂ ಹೋಗ್ತಿದ್ದೀವಿ, ನೀವು ಬಂದ್ಬಿಡಿ. ಯಾಕ್ರಿ ಅಷ್ಟೊಂದು ಅರ್ಜೆಂಟ್ ವಿಷಯನ? ಅಲ್ಲಿ ಬಂದ್ಮೇಲೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಈಗಲೇ ಹೊರಡಿ. ಸರಿ, ಈಗಲೇ ಹೊರಡ್ತೀನಿ. ಏನಂತಪ್ಪ? ಏನೋ ದೊಡ್ಡ ಸಮಸ್ಯೆನೆ ಬಂದಿರೋ ಹಾಗಿದೆ. ನಾನು ಈಗಲೇ ಗೆಸ್ಟ್ ಹೌಸ್ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಈಗೇನಾಯ್ತಂತೆ ಹರ್ಷ? ಕೇಳಿಸ್ಕೊಂಡ್ಯಾ? ನೀನು ಅವನ ಜೊತೆ ಹೋಗ್ಬಾರೋ. ನಾ ಎಲ್ಲಿಗೂ ಹೋಗಲ್ಲ ಕಣಪ್ಪ. ಐಶ್ವರ್ಯ ಬರೋವರೆಗೂ ನಾ ಇಲ್ಲೇ ಕಾಯ್ತಾ ಇರ್ತೀನಿ. ಯಾರ್ಯಾರಿಗೆ ಎಲ್ಲಿಗೆ ಹೋಗ್ಬೇಕು ಅನ್ಸುತ್ತೋ ಧಾರಾಳವಾಗಿ ಹೋಗ್ಬೋದು. ಅವನು ಬದ್ದಾಗಲ್ಲಪ್ಪ ಅಂಜನ್, ನೀನೇ ಹೋಗ್ಬಿಟ್ಟು ಅದೇನು ಅಂತ ವಿಚಾರಿಸ್ಕೊಂಡ್ಬಂದ್ಬಿಡು. ಬೇಕಾದ್ರೆ ನಾನು ನಿನ್ನ ಜೊತೆ ಬರಲ. ಹೇ ಸ್ವಾಮಿ, ಇಂಥ ಪರಿಸ್ಥಿತಿಲಿ ಈ ಪುಣ್ಯಾತ್ಮ ಒಬ್ಬನೇ ಬಿಟ್ಟು ಬರೋದ? ಖಂಡಿತವಾಗ್ಲೂ ಬೇಡ, ನಾ ಒಬ್ಬನೇ ಹೋಗ್ಬಿಟ್ಟು ಬರ್ತೀನಿ. ಇವಾಗ ಇನ್ಯಾವ ಹೊಸ ಸುದ್ದಿ ಕಾದಿದೆಯೋ ಏನೋ. ಇನ್ನು ಏನೇನು ನೋಡಬೇಕು, ಏನೇನು ಕೇಳಬೇಕು ರಾಮೇಶ್ವರ? ಒಳ್ಳೆ ಸುದ್ದಿ ಕೇಳೋ ಹಾಗೆ ಮಾಡಪ್ಪ ನಮ್ಮ ತಂದೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮಿಲನ 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 ಮಿಲನ. ನೀವು ಕೇಳಿದ್ದು ನೋಡಿದ್ದು ಎಲ್ಲ ನಿಜ. ಯಾಕೋ ಸಮ, ಎಲ್ಲರ ಲೈಫು ಚೆನ್ನಾಗೈತಲ್ಲ, ಅದನ್ನು ಉಳಿಸ್ಕೊಳಕ್ ಯಾಕೋ ಟ್ರೈ ಮಾಡಲ್ಲ? ಈ ಮಾತನ್ನ ನಿಮ್ಮ ಸೊಸೆಗೆ ಹೇಳಿಮ್ಮ. ನಮ್ಮ ಸೊಸೆ ಮುಖ ನೋಡೋಕ್ಕಾಗ್ದೇ ನಾವಿಲ್ಲಿ ಬಂದಿರೋದು. ಲಿಸನ್ ಟು ಮೀ, ನಿನ್ನ ನಾನು ತುಂಬ ಎತ್ತರದಲ್ಲಿ ಇಟ್ಟಿದ್ದೀನಿ. ನನ್ನ ಕಣ್ಣು ಮುಂದೆ ಚಿಕ್ಕವನಾಗಬೇಡ. ನಾನು ಚಿಕ್ಕವನಾಗೇ ಇರ್ತೀನಿ ಡ್ಯಾಡ್. ಎತ್ತರಕ್ಕೆ ಹೋದಷ್ಟು ಎಲ್ಲಿ ಬಿದ್ದು ಹೋಗ್ತೀನಿ ಅನ್ನೋ ಭಯನೇ ಜಾಸ್ತಿ ಇರುತ್ತೆ. ಆ ಭಯ ನನಗೆ ಬೇಡ. ಬೇಡ ಸಮರ್ಥ್, ಹೀಗೆಲ್ಲ ಮಾತಾಡಬೇಡವೋ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಟ್ಟು ಮನೆಗೆ ಬಂದ್ಬಿಡೋ.
ನಿನ್ನ ಹೆಂಡತಿ ನಿನಗೋಸ್ಕರ ಕಾಯ್ತಿದ್ದಾಳೆ ಕಣೋ. ನೀ ಬಂದ್ರೆ ಸಾಕು ಅಂತಾಳೆ. ಇದನ್ನ ನಂಬೇಕಮ್ಮ, ನಿಜವಾಗ್ಲೂ ನಾನು ಬೇಕು ಅಂತ ಕಾಯೋಳು. ಇವಾಗ ಯಾಕೆ ನಿಮ್ಮ ಜೊತೆ ಬಂದಿಲ್ಲ? ಮಾತಾಡಿ. ನಂಗೊತ್ತು ಯಾಕೆಂದ್ರೆ ಅವಳಿಗೆ ನಾನು ಬೇಡ, ನಾನು ಬೇಕು ಅಂತಿದ್ರೆ ಇವಾಗ ಅವಳು ಬಂದಿರೋಳು. ಸಮರ್ಥ್, ನಾನೇ ಅವಳನ್ನ ಬಿಟ್ಟು ಬಂದಪ್ಪ. ನೋಡಪ್ಪ ಸಮರ್ಥ್, ಈ ವಿಷಯನ ಜಾಸ್ತಿ ಉದ್ಯ ಎಳೆಯೋಕ್ಕೆ ನನಗೂ ಇಷ್ಟ ಇಲ್ಲ. ಇಷ್ಟು ದಿನ ಎಲ್ಲ ನೋವು ನೀನು ಒಬ್ಬನೇ ಅನುಭವಿಸಿದ್ಯ, ಎಲ್ಲೋ ಇದ್ದ ನನ್ನ ಮಗಳನ್ನ ನೀನೇ ಕರ್ಕೊಂಡು ಬಂದಿದ್ಯ. ಈ ವಿಷಯ ಎಲ್ಲ ನಾವು ಹೇಳೋ ಅಗತ್ಯ ಇಲ್ಲ ಅಂತ ಅನ್ಕೋತೀನಿ. ಮತ್ತೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ? ನಾನು ಸ್ವಲ್ಪ ದಿನ ಹೋದರೆ ನನಗೆ ಡಿವೋರ್ಸು ಸಿಗತ್ತೆ, ಮದುವೆನೂ ಆಗುತ್ತೆ, ಅಲ್ಲಿಗೆಲ್ಲ ಮುಗಿಯತ್ತೆ ಮಾವ. ಹಾಗಾದರೆ ನನ್ನ ಮಗಳನ್ನ ಬಿಟ್ಟೇ ಬಿಡಬೇಕು ಅಂತಿದ್ದೀಯಾ? ಈ ಮಾತನ್ನು ನಿಮ್ಮ ಮಗಳನ್ನು ಕೇಳಿ. ಅವಳ ಜೊತೆ ಇರೋದಕ್ಕೆ ನಾನು ಯಾವಾಗಲೂ ಒಪ್ಕೊಂಡಿದ್ದೆ. ಅವಳ ಬಾಯಿಂದ ಒಂದೇ ಒಂದು ಮಾತು ಬರಲಿ ಅಂತ ನಾನು ಕಾಯ್ತಾ ಇದ್ದೆ. ಅವಳೇನಾದರೂ ಹೇಳಿದ್ಲ? ಈಗ ಹೇಳ್ತಿದ್ದಾಳಪ್ಪ, ನನ್ನ ಗಂಡ ಬೇಕು ಅಂತಿದ್ದಾಳೆ ಅಂತ ನೀವು ಹೇಳ್ತಾ ಇದ್ದೀರ. ಅವಳು ಹೇಳ್ತಿಲ್ವಲ್ಲ. ಈಗೇನು ಅವಳಾಗ ಅವಳು ಬಂದು ಈ ಮಾತು ಹೇಳಿದ್ರೆ ನೀನು ಅವಳನ್ನ ಒಪ್ಕೋತೀಯ? ಸುವರ್ಣ ಮಿಲನ 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 ಮಿಲನ. ಓ, ಎಲ್ಲರೂ ಬಂದಿದ್ದೀರಾ? ಅಂಜನ್, ಚಿಂತನ, ನೀವು ಬಂದಿದ್ದೀರಾ? ಒಳ್ಳೆಯದೇ ಆಯಿತು. ಸಮರ್ಥ್, ಇಲ್ಲಿ ನೋಡು, ಸ್ಯಾಂಪಲ್ ಇನ್ವಿಟೇಷನ್ಸ್. ಓ, ಆಗಲೇ ಇನ್ವಿಟೇಷನ್ ಸ್ಯಾಂಪಲ್ ತಂದ್ಬಿಟ್ಟಿಯಾ? ಇನ್ನೇನು ಮತ್ತೆ, ಇಷ್ಟು ಹತ್ರದಲ್ಲಿ ಮುಹೂರ್ತ ಇಟ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ಏನು ಹೇಳ್ತಿದ್ದೀರಾ? ಆಗಲೇ ಮದುವೆ ಮುಹೂರ್ತನೂ ನೋಡಿಬಿಟ್ರಾ? ಹೌದು, ಸಮರ್ಥ್ ಶಾಪಿಂಗ್ ಕೆಲಸ ಮಾಡ್ತಿದ್ನಲ್ಲ, ನಾನು ಮುಹೂರ್ತ ಕೇಳಿಕೊಂಡೆ. ಗೊತ್ತಾಗಿದೆ, ಇನ್ವಿಟೇಷನ್ ಡಿಸೈನ್ಸ್ ನೋಡೋಕೆ ಹೋದೆ. ಇನ್ನೂ ಛತ್ರ ಗಿತ್ರ ಎಲ್ಲ ಬುಕ್ ಆಗಬೇಕಲ್ಲ. ವಾಟ್ ನಾನ್ ಸೆನ್ಸ್, ಅಷ್ಟು ಮುಂದುವರೆದಿದ್ದೀರಾ ನೀವು? ಎಸ್ ಡ್ಯಾಡ್, ನಾವು ಸರಿಯಾಗಿ ಯೋಚನೆ ಮಾಡಿ ನೀವು ನಿರ್ಧಾರಕ್ಕೆ ಬಂದಿರೋದು. ನೀವ್ಯಾರು ಈ ವಿಷಯಕ್ಕೆ ತಲೆ ಹಾಕ್ಬೇಡಿ, ಪ್ಲೀಸ್ ಬಿಟ್ಬಿಡಿ. ಅದೃಷ್ಟನೋ ದುರದೃಷ್ಟನೋ, ಡಿವೋರ್ಸ್ ಸಿಗೋ ದಿನನೇ ಮದುವೆನೂ ಆಗುತ್ತೆ. ಸಮರ್ಥ್, ಏನಪ್ಪ ಇದು? ನಿನ್ನ ಕೈ ಮುಗಿತೇನಪ್ಪ? ಇದೆಲ್ಲ ಬೇಡ, ಬಿಟ್ಬಿಡಪ್ಪ. ಐಶ್ವರ್ಯ, ಏನಮ್ಮ ಇದು? ನಿನ್ನ ಜೀವನನೂ ಹಾಳು ಮಾಡಿಕೊಂಡು ನನ್ನ ಮಗಳ ಜೀವನನೂ ಹಾಳು ಮಾಡ್ತಿದ್ಯಲ್ಲಮ್ಮ. ನಿಮ್ಮ ಮಗಳ ಜೀವನ ಅವಳೇ ಹಾಳು ಮಾಡ್ಕೊಂಡಿರೋದು. ಇದೆಲ್ಲ ಮುಗ್ದೋದ ಕತೆ, ಇದನ್ನೆಲ್ಲ ಮಾತಾಡ್ತಾ ಕೂತ್ರೆ ಮುಗಿಯೋದೇ ಇಲ್ಲ. ಎನಿವೇ, ಇವೆಲ್ಲರೂ ಬಂದಿದ್ದು ಒಳ್ಳೇದಾಯಿತು. ಇನ್ವಿಟೇಷನ್ ಡಿಸೈನ್ಸ್ ನೋಡಿ, ನೀವು ಯಾವ್ದು ಓಕೆ ಮಾಡ್ತಿರೋ ಅದನ್ನೇ ಪ್ರಿಂಟ್ ಮಾಡಿಸ್ತೀನಿ. ಯಾಕೆಲ್ಲರೂ ಸುಮ್ಮನಾಗ್ಬಿಟ್ರಿ? ಅಂಜನ್, ಚಿಂತನ, ನೀವಾದರೂ ಹೇಳಿ. ನಾವು ಈ ಮದುವೆನೇ ಆಗಬಾರ್ದು ಅಂತ ಕೇಳ್ಕೊತಾ ಇದ್ರೆ ನಮ್ಮ ಕೈಲೇ ಡಿಸೈನ್ ಸೆಲೆಕ್ಟ್ ಮಾಡಿ ಅಂತ ಹೇಳ್ತೀರಾ? ಈಗಾಗಲೇ ನಮ್ಮ ಹೊಟ್ಟೆಗೆ ಬೆಂಕಿ ಬಿದ್ದಾಗಿದೆ, ಮತ್ತೆ ಅದಕ್ಕೆ ತುಪ್ಪ ಸುರಿಬೇಡಿ. ಮಾ ಪ್ಲೀಸ್, ನನಗೆ ನೀವೆಲ್ಲರೂ ಬೇಕು. ಈ ಮದುವೆಗೆ ನೀವೆಲ್ಲರೂ ಇಂಪಾರ್ಟೆಂಟ್.
ನಾನು ನಿಮ್ಮನ್ನಲ್ಲದೆ ಯಾರನ್ನ ಕೇಳಲಿ? ಪ್ಲೀಸ್ ಇದರ ಒಂದು ಕಾರಣ ಚೂಸ್ ಮಾಡಿ. ಸಮರ್ಥ್ ಏನಪ್ಪ ತಮಾಷೆ ಮಾಡ್ತಿದ್ದೀರಾ? ಬೇಡ ಸಮರ್ಥ್, ನನ್ನ ಮಗಳ ಜೀವನ ಹಾಳು ಮಾಡಬೇಡಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ನಡಿ ಅಶ್ವಥ, ಇವನು ನಮ್ಮ ಮಾತು ಕೇಳೋ ಥರ ಕಾಣ್ತಾ ಇಲ್ಲ. ನಾವೇ ಬೇರೆ ಏನಾದರೂ ಮಾಡಬೇಕು. ನನಗಿಲ್ಲ ಒಂದು ಸೆಕೆಂಡು ಇರೋಕೆ ಇಷ್ಟ ಇಲ್ಲ. Like us on Facebook, follow us on Twitter and Google Plus, and watch us on YouTube.